ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮಃ ಶಿವಾಯ ಸರ್ವರಿಗೆ ಭಕ್ತಿಯ ಶರಣು ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ ಶ್ರೀ ಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಟಾಟಾ ನಗರ ಸರ್ಕಲ್ ಬೆಂಗಳೂರು ಎಪಿಎಂಸಿ ಎದುರುಗಡೆ ಈಶ್ವರ ನಗರ ಹುಬ್ಬಳ್ಳಿ ಆತ್ಮೀಯರೆಲ್ಲರಿಗೂ ಆಯುರ್ವೇದ ಟಿಪ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಭಕ್ತಿಯ ಸ್ವಾಗತವನ್ನು ಕೋರ್ತಾ ಈ ದಿನದ ಸಂಚಿಕೆಯಲ್ಲಿ ಪೈಲ್ಸ್ ಬಗಂದರ್ ಪಿಸ್ತುಲ ರಕ್ತಮೂಲ ವ್ಯಾಧಿ ಮುಳ್ಳು ಮುಳ್ಳು ಯಾವುದೇ ರೀತಿಯ ಮೂಲ ವ್ಯಾಧಿ ಇರಲಿ 21 ದಿನದಲ್ಲಿ 100% ಅದಕ್ಕೆ ಪರಿಹಾರವನ್ನ ಹೇಗೆ ಕಂಡುಕೊಳ್ಳಬೇಕು ಎಂಬುದರ ಕುರಿತಾಗಿ ಮಾಹಿತಿಗಳನ್ನು ನೋಡೋಣ ಈ ಪ್ರಯೋಗವನ್ನ ನಾವು ಸಾವಿರಾರು ರೋಗಿಗಳ ಮೇಲೆ ಪ್ರಯೋಗಿಸಿದ ಮೇಲೆ ನಿಮಗೆ ಹೇಳ್ತಾ ಇದ್ದೀವಿ 100% ರಿಸಲ್ಟ್ ಓರಿಯಂಟೆಡ್ ಪರಿಹಾರ ಇದನ್ನ ಒಂದ್ಸರಿ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ಮೊದಲನೇದು ಆತ್ಮೀಯರೇ ಪೈಲ್ಸ್ ಬಂದಿದ್ರೆ ಉಷ್ಣ ಆಹಾರ ಇರ್ತದೆ ಪಿತ್ತದ ಒಂದು ವೃದ್ಧಿ ಇರ್ತದೆ ನಾವು ಉಷ್ಣ ಆಹಾರ ಸೇವನೆ ಮಾಡೋದ್ರಿಂದ ಪಿತ್ತ ವೃದ್ಧಿಯಾಗಿ ಪೈಲ್ಸ್ ಬಂದಿರುತ್ತೆ ಅದಕ್ಕೆ ಉಷ್ಣ ಆಹಾರವನ್ನು ನಿಲ್ಲಿಸಬೇಕು ಟೀ ಕಾಫಿ ಆಲೂಗಡ್ಡೆ ಬದನೆಕಾಯಿ ಹಸಿ ಮೆಣಸಿನಕಾಯಿ ಬೇಕರಿ ಪದಾರ್ಥ ಮಾಂಸಾಹಾರವನ್ನೆಲ್ಲ ನಿಲ್ಲಿಸಬೇಕು ಇವೆಲ್ಲವೂ ನಿಲ್ಲಿಸಬೇಕು ಇವು ನಮ್ಮ ಪೈಲ್ಸ್ ಗೆ ಕಾರಣ ಆಮೇಲೆ ತಡವಾಗಿ ಆಹಾರ ತಿನ್ನೋದು ತಡವಾಗಿ ಮಲ್ಕೊಳ್ಳೋದು ಇದರಿಂದ ಪಿತ್ತ ವೃದ್ಧಿಯಾಗಿ ಪೈಲ್ಸ್ ಬರುತ್ತೆ ಇವೆಲ್ಲವನ್ನು ನಿಲ್ಲಿಸಬೇಕು ಇದೆಲ್ಲ ನಿಲ್ಲಿಸಿ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಆಹಾರದ ಜೊತೆ ಕಂಪಲ್ಸರಿ ಮೂಲಂಗಿಯನ್ನು ಸೇವನೆ ಮಾಡಬೇಕು ಜೊತೆಗೆ ನಾನು ಹೇಳ್ತಕ್ಕಂತ ಈ ಮನೆಮದ್ದನ್ನು 21 ದಿನ ಮಾಡ್ಕೊಳ್ಳಿ 100% ನಿಮ್ಮ ಮೂಲ ವ್ಯಾಧಿ ಗುಣ ಆಗ್ತದೆ ಎಂತದೇ ಸಮಸ್ಯೆ ಇರಲಿ ಎಷ್ಟೇ ವರ್ಷದ ಹಳೆಯ ಮೂಲ ವ್ಯಾಧಿ ಇರಲಿ ಮೊದಲು ಅನುಪಾನವನ್ನು ಹೇಳ್ಕೊಡ್ತೀನಿ ಹೋಟೆಲ್ ತೆಗೆದುಕೊಳ್ಳತಕ್ಕಂತ ಔಷಧಿಯನ್ನು ಹೇಳ್ಕೊಡ್ತೀನಿ ಆಮೇಲೆ ಎಕ್ಸ್ಟರ್ನಲ್ ಅಪ್ಲಿಕೇಶನ್ ಹೇಗೆ ಮಾಡ್ಕೊಳ್ಳಬೇಕು ಅನ್ನೋದನ್ನ ಹೇಳ್ಕೊಡ್ತೀನಿ ಮೊದಲನೇದಾಗಿ ಮುಟ್ಟಿದ್ರೆ ಮುನಿ ಸೊಪ್ಪು ಅಂತ ಬರುತ್ತೆ ಅದರ ಜೊತೆಗೆ ಅತಿಬಲ ಅಂತ ಬರುತ್ತೆ ಅತಿಬಲ ಅದನ್ನು ಕೂಡ ಇಲ್ಲಿ ತೋರಿಸ್ತಾ ಇದ್ದಾರೆ ಪಕ್ಕದಲ್ಲಿ ಬುಗುರಿ ಆಕಾರದ ಕಾಯಿಗಳು ಇರ್ತವೆ ಅದರಲ್ಲಿ ಅತಿಬಲದ ಎಲೆಗಳು ಇವೆರಡನ್ನು ಜಜ್ಜಿ ಸ್ವರಸ ತೆಗೆಯಬೇಕು ಒಂದು ಹಿಡಿ ಮುಟ್ಟಿದ್ರೆ ಮುನಿ ಸೊಪ್ಪು ಒಂದು 8 ರಿಂದ 10 ಅತಿಬಲದ ಎಲೆಗಳು ಇವೆರಡನ್ನು ಸೇರಿಸಿ ಜಜ್ಜಿ ಚೆನ್ನಾಗಿ ಜಜ್ಜಿ ರಸ ತೆಗೆಯಬೇಕು ಆ ರಸವನ್ನ ಏನು ಮಾಡಬೇಕು ಅಂತ ಹೇಳಿದ್ರೆ ಒಂದು ಗ್ಲಾಸ್ ಮಜ್ಜಿಗೆ ಜೊತೆಗೆ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ 6 ಗಂಟೆಯ ಒಳಗಡೆ ಸೇವನೆ ಮಾಡಬೇಕು ಆಮೇಲೆ ರಾತ್ರಿ ಮಲಗೋ ಸಂದರ್ಭದಲ್ಲಿ ಬಹಳ ಮುಖ್ಯವಾಗಿ ಇದೇ ಮುಟ್ಟಿದ್ರೆ ಮನಿ ಸೊಪ್ಪು ಇದೇ ಅತಿಬಲದ ಎಲೆಯನ್ನ ನೀರಿಗೆ ಹಾಕಿ ಕುದಿಸಿ ಕಷಾಯ ಕುಡಿಬೇಕು ಇದು ಹೊಟ್ಟೆಯಲ್ಲಿ ತೆಗೆದುಕೊಳ್ಳತಕ್ಕಂತ ಔಷಧಿ ಆಯಿತು ಇನ್ನ ಇದಾದ ಮೇಲೆ ಮುಟ್ಟಿದ್ರೆ ಮುನಿಯಲ್ಲಿ ಒಂದು ಹಿಡಿಯಷ್ಟು ಅಂದ್ರೆ 60 ಭಾಗ ಮುಟ್ಟಿದ್ರೆ ಮುನಿ ಎಲೆ ಇರಬೇಕು ಒಂದು 20 ಭಾಗ ಬಿಳಿ ಎಕ್ಕದ ಎಲೆ ಇರಬೇಕು ಇನ್ನೊಂದು 20 ಭಾಗ ನುಗ್ಗೆ ಸೊಪ್ಪು ಅಂದ್ರೆ 60 ಗ್ರಾಂ ಮುಟ್ಟಿದ್ರೆ ಮುನಿ ಸೊಪ್ಪು ತಗೊಂಡ್ರೆ 20 ಗ್ರಾಂ ನುಗ್ಗೆ ಸೊಪ್ಪು ಇನ್ನ 20 ಗ್ರಾಂ ಬಿಳಿ ಎಕ್ಕದ ಎಲೆ ಇವೆಲ್ಲವನ್ನು ಸೇರಿಸಿ ಜಜ್ಜಿ ನುಣ್ಣಗೆ ಪೇಸ್ಟ್ ತಯಾರು ಮಾಡ್ಕೊಳ್ಳಬೇಕು ಆ ಪೇಸ್ಟ್ ಅನ್ನು ಗುದದ್ವಾರಕ್ಕೆ ಹಚ್ಚಬೇಕು ಹಚ್ಚಿ ಒಂದು ಲಂಗೂಟೆ ಹಾಕೊಂಡು ಮಲ್ಕೋಬೇಕು ಹೀಗೆ ಮಾಡಿದ್ರೆ ಎಷ್ಟೇ ಹಳೆಯ ಪೈಲ್ಸ್ ಇರಲಿ ಪಿಸ್ತುಲ್ಲ ಅಂತೂ ಒಂದು ವಾರ ಎರಡು ವಾರಕ್ಕೇನೆ ವಾಸಿ ಆಗುತ್ತೆ ಅದು ಮೊಳಕೆ ಬಂದಿರುತ್ತೆ ಪೈಲ್ಸಿಂದು ಎಂತದೇ ಮೊಳಕೆ ಇದ್ದರೂ ಕೂಡ ಎರಡು ವಾರಕ್ಕೆ ವಾಸಿ ಆಗುತ್ತೆ ಇದು 95% ಜನರಿಗೆ 100% ರಿಸಲ್ಟ್ ಕೊಡುತ್ತೆ ಇನ್ನು 5% ಜನರಿಗೆ ಅದು ವಾಸಿ ಆಗಿಲ್ಲ ಸ್ವಲ್ಪ ಸ್ವಲ್ಪ ಇನ್ನು ಹಾಗೆ ಇದೆ ಅಂತ ಹೇಳಿದ್ರೆ ಅದರಲ್ಲಿ ಏನೋ ಸ್ವಲ್ಪ ಒಳಗಡೆ ವಾತಪಿತ್ತ ವಿಕಾರಗಳಲ್ಲಿ ತೊಂದರೆ ಇರ್ತವೆ ಅದನ್ನ ಗಮನಿಸಿ ಕೆಲವೊಂದಿಷ್ಟು ಆಯುರ್ವೇದಿಕ ಔಷಧಿಗಳನ್ನು ಕ್ರಮೇಣವಾಗಿ ನಾವು ಕೊಡ್ತಾ ಹೋದ್ರೆ 100% ಎಂತದೇ ಪೈಲ್ಸ್ ಇದ್ದರೂ ಕೂಡ ಅದು ವಾಸಿ ಆಗುತ್ತೆ ನಮ್ಮ ಆಶ್ರಮದಲ್ಲಿ ಆಪರೇಷನ್ ಫೇಲ್ ಆದವರು ಕೂಡ ಈ ಒಂದು ಚಿಕಿತ್ಸೆಗೆ ಒಳಗಾಗಿ ತಮ್ಮ ಆ ಒಂದು ಮೂಲ ವ್ಯಾಧಿಯ ಸಮಸ್ಯೆಯಿಂದ ಸಂಪೂರ್ಣವಾಗಿ ಗುಣಮುಖರಾಗಿದ್ದಾರೆ ಹಾಗಾಗಿ ಎಂತದೇ ಸಮಸ್ಯೆ ಇದ್ದರೂ ಕೂಡ ಅದಕ್ಕೆ ಆಯುರ್ವೇದದಲ್ಲಿ ಯೋಗದಲ್ಲಿ ನಿಸರ್ಗ ಚಿಕಿತ್ಸೆಗಳಲ್ಲಿ ಪರಿಹಾರ ಇದೆ ತಾವು ದಯವಿಟ್ಟು ಒಂದೇ ಸರಿಗೆ ರಾಸಾಯನಿಕ ಔಷಧಿಗಳನ್ನು ತೆಗೆದುಕೊಳ್ಳದೆ ಮೊದಲು ಹತ್ತಿರದ ಆಯುರ್ವೇದಿಕ್ ವೈದ್ಯರನ್ನು ನಿಸರ್ಗ ಚಿಕಿತ್ಸಕರನ್ನು ಯೋಗ ಗುರುಗಳನ್ನು ಭೇಟಿಯಾಗೋದನ್ನು ಕಲಿಯಿರಿ ಆತ್ಮೇರೆ ಮತ್ತೊಂದು ವಿಶೇಷ ಸೂಚನೆ ನಮ್ಮ ಯೂಟ್ಯೂಬ್ ಚಾನೆಲ್ ಕರ್ನಾಟಕದಲ್ಲಿ ಬಹಳ ಅದ್ಭುತವಾಗಿರತಕ್ಕಂಥ ಆಯುರ್ವೇದ ಕ್ರಾಂತಿಯನ್ನೇ ಮಾಡ್ತಾ ಇದೆ ಪ್ರತಿಯೊಬ್ಬರ ಮನೆ ಮನೆಗೂ ಕೂಡ ಆಯುರ್ವೇದವನ್ನು ತಲುಪಿಸ್ತಾ ಇದೆ ಇಂತಹ ಚಾನೆಲ್ಗೆ ನಾವೆಲ್ಲ ತನು ಮನ ಧನದಿಂದ ಸಹಕಾರವನ್ನು ನೀಡಿದರೆ
ದೇಶದ ಒಂದು ಉದ್ಧಾರ ಆಗುತ್ತದೆ ನಾಡಿನ ಆರೋಗ್ಯದ ರಕ್ಷಣೆ ಆಗುತ್ತದೆ ಹಾಗಾಗಿ ಈ ಚಾನೆಲ್ ಗೆ ಸಪೋರ್ಟ್ ಮಾಡಬೇಕಂದ್ರೆ ಜಾಯಿನ್ ಬಟನ್ ಪ್ರೆಸ್ ಮಾಡೋದರ ಮೂಲಕ ತಮ್ಮ ಕೈಲಾದ ಸಹಕಾರವನ್ನು ಕೊಡಬಹುದು ಜೊತೆಗೆ ನಮ್ಮ ಆಶ್ರಮದಲ್ಲಿ 10 ದಿನಗಳ ವಿಶೇಷ ಯೋಗ ಆಯುರ್ವೇದ ತರಬೇತಿ ಶಿಬಿರ ಇರುತ್ತದೆ ಸಮಸ್ಯೆಗಳಿದ್ದವರು ಆ ಶಿಬಿರಗಳಿಗೆ ಅಟೆಂಡ್ ಆಗಬಹುದು ಅಂತಕಂತ ಮಾಹಿತಿಯನ್ನು ಕೊಡ್ತಾ ತಮ್ಮೆಲ್ಲರಿಗೂ ಅನಂತ ಶರಣು ಶರಣಾರ್ಥಿಗಳು